ಇದು ಸಿಲಿಕಾನ್ ಸಿಟಿಯ ಮಂದಿ ನೋಡ್ಲೇಬೇಕಾದಂತಹ ಸ್ಟೋರ್. ಒಂದು ಕಡೆ ಕೊರೋನಾ ಭಯ, ಮತ್ತೊಂದು ಕಡೆ ಲಾಕ್ಡೌನ್ ನ ಭೀತಿ. ಬೆಂಗಳೂರಿಗೆ ಬೀಳುತ್ತಾ ಮತ್ತೊಂದು ಲಾಕ್. ರಾಜಧಾನಿ ಬೆಂಗಳೂರು ಮತ್ತೆ ಲಾಕ್ಡೌನ್ ಆಗತ್ತ? ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ, ಕೊರೋನಾಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಹಾಗಿದ್ರೆ ಬೆಂಗಳೂರಿಗೆ ಮತ್ತೊಂದು ಲಾಕ್ ಬೀಳುತ್ತಾ? ರಾಜಧಾನಿ ಬೆಂಗಳೂರು ಮತ್ತೆ ಲಾಕ್ಡೌನ್ ಆಗತ್ತ? ಇವತ್ತು ಬೆಂಗಳೂರು ಶಾಸಕರ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸರ್ವಪಕ್ಷ ಶಾಸಕರ ಸಭೆ ನಡೆಯಲಿದೆ. ಬೆಂಗಳೂರು ಭಾಗದ ಎಲ್ಲ ಸಚಿವರು, ಶಾಸಕರು, ಸಂಸದರ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ ಯಡಿಯೂರಪ್ಪ. ಬೆಂಗಳೂರು ಲಾಕ್ಡೌನ್ ಮಾಡಲ್ಲ ಅಂತಿದೆ ಸರ್ಕಾರ, ಆದರೆ ಬೆಂಗಳೂರು ಲಾಕ್ಡೌನ್ಗೆ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇವೆ. ಹೀಗಾಗಿ ಲಾಕ್ಡೌನ್ ಬೇಕಾ ಬೇಡವಾ ಎಂಬ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ ಸಿಎಂ. ಬೆಂಗಳೂರು ಶಾಸಕರ ಜೊತೆ ಸಿಎಂ ಮಹತ್ವದ ಸಭೆ ನಡೆಯಲಿದೆ. ಲಾಕ್ಡೌನ್ಗೆ ವಿಪಕ್ಷಗಳು ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ಆಗ ಸರ್ಕಾರ ತೆಗೆದುಕೊಂಡಂತಹ ಕ್ರಮವನ್ನು ಸಿಎಂ ಮುಂದಿಡಲಿದ್ದಾರೆ. ಲಾಕ್ಡೌನ್ ಬೇಡ ಎಂಬ ಮನವರಿಕೆಯನ್ನ ಸಿಎಂ ಮಾಡುವ ನಿರೀಕ್ಷೆ ಇದೆ. ಆದರೆ ಬೆಂಗಳೂರು ಭಾಗದ ಎಲ್ಲ ಸಚಿವರು, ಶಾಸಕರು, ಸಂಸದರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾರೆ. ರಾಜಧಾನಿ ಬೆಂಗಳೂರಿಗೆ ಮತ್ತೆ ಲಾಕ್ ಬೀಳುತ್ತ? ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಕೊರೋನಾ ಭಯ ಆವರಿಸಿರುವಂತದ್ದು ರಾಜ್ಯಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸೋಂಕು ಮತ್ತು ಸಾವು ಎರಡೂ ಹೆಚ್ಚಳವಾಗ್ತಾ ಇದೆ. ವಿಪಕ್ಷಗಳು ಲಾಕ್ಡೌನ್ಗೆ ಒತ್ತಾಯ ಮಾಡ್ತಾ ಇವೆ, ಸರ್ಕಾರ ಲಾಕ್ಡೌನ್ ಮಾಡಲ್ಲ ಅಂತಿದೆ. ಆದರೆ ಇವತ್ತಿನ ಸಭೆ ಬಹಳ ಪ್ರಮುಖವಾದಂತಹ ಘಟ್ಟ, ಪ್ರಮುಖವಾಗಿ ಇವತ್ತಿನ ಶಾಸಕರ ಅಭಿಪ್ರಾಯ ಏನಿದೆ ಅದರ ಆಧಾರದ ಮೇಲೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಸರ್ಕಾರದ ನಿರ್ಧಾರವನ್ನ ಮನವರಿಕೆ ಮಾಡುವಂತಹ ಪ್ರಯತ್ನ ಈ ಸಭೆಯಲ್ಲಿ ಆಗುತ್ತಾ? ಪ್ರತಿಮಾ, ಸರ್ಕಾರದ ನಿರ್ಧಾರವನ್ನ ಮನವರಿಕೆ ಮಾಡುವಂತ ಪ್ರಯತ್ನವೇ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಬೆಂಗಳೂರು ಭಾಗದ ಶಾಸಕರು ಇರಬಹುದು, ಸಚಿವರುಗಳ ಜೊತೆ ಬಿ ಎಸ್ ಯಡಿಯೂರಪ್ಪ ಅವರು ವಿಧಾನಸೌಧದ ಸಭೆಯನ್ನ ಮಾಡಿದ್ರು. ಸಭೆಯ ಬಳಿಕ ಸರ್ಕಾರ ತನ್ನ ನಿಲುವು ಏನು ಎನ್ನುವುದನ್ನ ಸ್ಪಷ್ಟವಾಗಿ ಹೇಳಿದೆ. ಬೆಂಗಳೂರನ್ನ ಲಾಕ್ಡೌನ್ ಮಾಡೋದಿಲ್ಲ, ಯಾಕಂದ್ರೆ ನಾವು ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳು ಏನಿದ್ದಾವೆ ಅದರ ಬಗ್ಗೆ ಈಗಾಗಲೇ ಜನರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾರೆ. ಮೇಲಾಗಿ ಪ್ರತಿಮಾ, 5,000 ಹೆಚ್ಚುವರಿ ಬೆಡ್ ಗಳಿರಬಹುದು, ಅಂಬ್ಯುಲೆನ್ಸ್ ಗಳ ವ್ಯವಸ್ಥೆಯನ್ನ ಹೆಚ್ಚುವರಿಯಾಗಿ 100 ಅಂಬ್ಯುಲೆನ್ಸ್ ಗಳನ್ನ ಬಳಕೆ ಮಾಡ್ಕೊಂಡಿರ್ತಿರಬಹುದು. ಪ್ರತಿ 2 ವಾರ್ಡ್ಗಳಿಗೆ ಏನು ಅಂಬ್ಯುಲೆನ್ಸ್ ಗಳನ್ನ ಬಳಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಹಜ್ ಭವನಗಳಲ್ಲಿ ಆ ಪೇಷಂಟ್ ಗಳನ್ನ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ನೋಡ್ಕೊಂಡಿದ್ದಾರೆ. ಅದಕ್ಕಾಗಿ ಒಂದು ಅಧಿಕಾರಿಯನ್ನ, ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಪ್ರಮುಖವಾಗಿ ತುಷಾರ ಗಿರಿನಾಥ್ ಅವರನ್ನ ನೇಮಕ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಬೇಕಾದ ಎಲ್ಲ ಕ್ರಮಗಳನ್ನ, ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ತಾ ಇದ್ದಾವೆ. ಹೀಗಾಗಿ ಮತ್ತೆ ಲಾಕ್ಡೌನ್ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ನಿನ್ನೆ ಸಭೆ ಬಂದಾಗಿದೆ. ಜೊತೆಗೆ ಮಾಧ್ಯಮಗಳಿಗೆ ಅದನ್ನ ಸ್ಪಷ್ಟವಾಗಿ ಅಶೋಕ್ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಲಾಕ್ಡೌನ್ ಆಗತ್ತಾ ಇಲ್ವಂತ ಪ್ರಶ್ನೆಗೆ ಸರ್ಕಾರದ ಮುಂದಿರುವ ಕ್ರಮ ಏನಂತ ಹೇಳಿದ್ರೆ, ನಾವು ಯಾವೆಲ್ಲ ರೀತಿಯ ಮುಂಜಾಗ್ರತೆಯನ್ನು ವಹಿಸಿದ್ದೇವೆ, ಹಾಗಾಗಿ ಬೆಂಗಳೂರನ್ನ ಮತ್ತೊಮ್ಮೆ ಲಾಕ್ಡೌನ್ ಮಾಡೋದು ಬೇಡ ಎನ್ನುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಬಂದಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲೊಂದು ವಿಷಯವನ್ನ ಗಮನಿಸಬೇಕು ಪ್ರತಿಮಾ. ಈಗಾಗಲೇ ಕುಮಾರಸ್ವಾಮಿ ಅವರು ಸೇರಿದಂತೆ ವಿಪಕ್ಷದ ಪ್ರಮುಖ ನಾಯಕರು ಬೆಂಗಳೂರನ್ನ ಮತ್ತೊಮ್ಮೆ ಲಾಕ್ಡೌನ್ ಮಾಡುವ ಮೂಲಕ ಕರೋನಾವನ್ನ ಕಂಟ್ರೋಲ್ ಮಾಡಬೇಕು ಅಂತ ಒತ್ತಡವನ್ನ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಹಾಕ್ತಾನೆ ಬಂದಿದ್ದಾರೆ. ಅದು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಇರಬಹುದು, ಹಾಗೇನೆ ಕಾಂಗ್ರೆಸ್ನ ಪ್ರಮುಖ ಶಾಸಕರುಗಳು ಇರಬಹುದು, ಎಲ್ಲರೂ ಕೂಡ ಬೆಂಗಳೂರಲ್ಲಿ ಕರೋನಾ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡ್ರು ಕೂಡ ಜನರ ಅನುಕೂಲಕ್ಕೆ ಅಥವಾ ಕರೋನಾವನ್ನ ನಿಗ್ರಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರನ್ನು ಲಾಕ್ಡೌನ್ ಮಾಡೋದು ಅನಿವಾರ್ಯ ಎಂಬಂತ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ವಿಧಾನಸೌಧದಲ್ಲಿ 12 ಪ್ರತಿಮಾ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ಆಗತ್ತೆ. ಅದರಲ್ಲಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಇರ್ತಾರೆ, ಎಲ್ಲ ಪಕ್ಷದವರು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ವಿಪಕ್ಷದವರು ಬೆಂಗಳೂರನ್ನ ಲಾಕ್ಡೌನ್ ಮಾಡುವ ಕುರಿತಾಗಿ ಹೆಚ್ಚಿನ ಒತ್ತಡವನ್ನು ಹಾಕುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಕರೋನಾವನ್ನ ನೋಡ್ತಾ ಹೋದ್ರೆ, ಈಗ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವ ಪ್ರಕರಣಗಳು, ಘಟನೆಗಳನ್ನ ನೋಡ್ತಾ ಹೋದ್ರೆ ಸಹಜವಾಗಿ ಅಲ್ಲೂ ಕೂಡ ಒಂದು ರೀತಿಯ ಆತಂಕ ಇರೋದಂತೂ ನಿಜ. ಆದ್ರೆ ಈಗ SSLC ಎಕ್ಸಾಮ್ ನಡೀತಾ ಇದೆ, ಆ SSLC ಎಕ್ಸಾಮ್ಗೂ ಮತ್ತು ಲಾಕ್ಡೌನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎನ್ನುವಂತ ಚರ್ಚೆಗಳು ಕೂಡ ವಿಪಕ್ಷಗಳ ವಲಯದಲ್ಲಿ ಆಗ್ತಾ ಇದಾವೆ. ಆದ್ರೆ ಅದೇನೇ ಇದ್ರೂ ಕೂಡ ಸರ್ಕಾರ ಈ ಹಂತದಲ್ಲಿ ಲಾಕ್ಡೌನ್ ಅನ್ನ ಮಾಡುವ ಸಾಧ್ಯತೆ ತೀರಾ ವಿರಳ ಪ್ರತಿಮಾ. ಆದ್ರೆ ವಿಪಕ್ಷಗಳು ತಮ್ಮ ಪಟ್ಟನ್ನ ಮುಂದಿಡಬಹುದು. ಪ್ರಮುಖವಾಗಿ ನಿನ್ನೆ ನಡೆದ ಮೀಟಿಂಗ್ ಅಲ್ಲಿ ಪ್ರತಿಮಾ ಚರ್ಚೆ ಆಗಿದಿಷ್ಟೇ, ಯಾವ್ಯಾವ ಏರಿಯಾಗಳಲ್ಲಿ ಹೆಚ್ಚು ಹೆಚ್ಚು ಪ್ರಕರಣಗಳು, ಅಂದ್ರೆ 2-3 ಹೆಚ್ಚು ಪ್ರಕರಣಗಳು ಆಗ್ತವೆ,
ಅಂತ ಪ್ರಕರಣಗಳಲ್ಲಿ ಆ ಏರಿಯಾವನ್ನ ಸೀಲ್ ಡೌನ್ ಮಾಡೋದ್ರ ಜೊತೆಗೆ ಪಕ್ಕದ ಏರಿಯಾವನ್ನ ಸೀಲ್ ಡೌನ್ ಮಾಡುವಂತ ಕ್ರಮಕ್ಕೆ ಮುಂದಾಗಬೇಕು ಅಂತ ಸಲಹೆ ಸೂಚನೆಗಳನ್ನ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರತಿಮಾ ವಿಪಕ್ಷದ ನಾಯಕರುಗಳಿಗೆ ಲಾಕ್ಡೌನ್ ಬೇಡ ಎನ್ನುವಂತ ಮನವರಿಕೆಯನ್ನೇ ಹೆಚ್ಚಾಗಿ ಮಾಡಿಕೊಡುವಂತ ಸಾಧ್ಯತೆ ಸರ್ಕಾರದ ಮುಂದಿದೆ. ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗೆ.